ಬ್ರೇಕ್ ನಂತರ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ಗೆ ರಾಜ್ಯವ್ಯಾಪಿ ಪಕ್ಷ ಕಟ್ಟೋದಕ್ಕೆ ಅವಕಾಶ ಇನ್ನೂ ಇದೆಯಾ? ಯಾಕೆ ಇಲ್ಲಿ ತನಕ ಆಗಿದೆ ನೋಡಿ. ಒಂದೇ ಒಂದು ಈ ಕುಮಾರಸ್ವಾಮಿ ಇತ್ತೀಚೆಗೆನೋ ಈ ತೋಟ ಗಿಟ ಒಂದು 25 ವರ್ಷದಿಂದ ಇದು ಏನು ಮಾಡಿ ಐತಿನ ಏನು ಮಾಡಕ್ಕೆ ಹೊರಟಿದ್ದಾರೆ. ಬಹಳ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ಇನ್ನೇನಾದರೂ ಇಲ್ಲಿ ಹೆಚ್ಚು ಉತ್ಪಾದನೆ ಬರೋ ಸ್ಟೇಜ್ ಬರುತ್ತೆ, ಅದು ಇದರಿಂದನೇ ಅವರು ರಾಜಕೀಯ ಮಾಡೋಕ್ಕಾಗಲ್ಲ. ನಿನ್ನೆ ಘಟನೆಯಿಂದ ಅದರಲ್ಲೂ ನೀವು ದೃಷ್ಟಿ ಮಾಧ್ಯಮದಲ್ಲಿ ನೀವು ಕೊಟ್ಟಂಥ ಶಕ್ತಿ ಮತ್ತೆ ಇವತ್ತು ನೀವು ಈ ಕಾರ್ಯಕ್ರಮ ಏನು ಮಾಡಿದ್ರೆ ಈ ಶಕ್ತಿ ಅಚ್ಚು ಮಾಧ್ಯಮಗಳು ಅನೇಕರ ಬರಹಗಳನ್ನು ಯಥಾವತ್ತಾಗಿ ಪ್ರಿಂಟ್ ಮಾಡಿ ಅಡ್ವರ್ಟೈಸ್ಮೆಂಟ್ ಇರ್ಬೋದು. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಈಗ ಆಲ್ ಎಡಿಷನ್ ಸಿಕ್ಕಿಟ್ರಲ್ಲ ಎಲ್ಲ ಭಾಗದಲ್ಲಿ ಹೋಗಿದೆ. ಜನಗಳು ಫೋನ್ ಮಾಡ್ತಾರೆ, ನಾನು ನೀವೊಂದು ದೇವರಿಗೆ ಸಮಾನ ಅಂತಾರೆ. ಅವ್ರ ಮನಸ್ಸಿನ ನಾವು ನಿಮಗೆ ದ್ರೋಹ ಮಾಡಿದ್ವಿ ಅಂತಾರೆ. ಹೀಗೆ ಇಲ್ಲ, ನಾವು ಕೈ ಬಿಡೋದಿಲ್ಲ ಅಂತ ಈ ಥರದ ಭಾವನೆಗಳು ಕುಮಾರಣ್ಣನನ್ನು ನಾವು ಮುಂದೆ ಅಧಿಕಾರಕ್ಕೆ ತರೋ ಶಪಥ ಮಾಡ್ತೀವಿ ಈ ಥರ ಎಲ್ಲ ಹೇಳ್ತಾರೆ. ಇದು ಕಾರಣ ಏನು? ನಿನ್ನೆ ನೀವುಗಳೆಲ್ಲ ಕೊಟ್ಟ ಸಹಕಾರ ಏನು, ಅನೇಕರು ಲೇಖನಗಳನ್ನು ಬರೆದ್ರು, ಅವರವ್ರ ಭಾವನೆಯನ್ನ ನಿನ್ನೆ ದುಷ್ಟಿ ಮಾಧ್ಯಮಗಳು ಅಚ್ಚು ಮಾಧ್ಯಮಗಳು ದತ್ತ ನಮ್ಮ ಮನುಷ್ಯನೇ ಬಿಡಿ ಏನು ಹಂಚಿಕೊಂಡಿದ್ದಾರೆ. ಇದು ರಾಜಕೀಯವಾಗಿ ಒಂದು ಹೊಸ ತಿರುವು ಬಂದಿದೆ. ಇಲ್ಲಿಂದ ಮುಂದಕ್ಕೆ ನಾವಿದನ್ನು ಈ ಬೆಳವಣಿಗೆನ ಮುಂದುವರಿಸ್ಕೊಂಡು ತೊಗೊಂಡು ಹೋಗಬೇಕು. ಇದರಿಂದ ತೃಪ್ತರಾಗಿ ನಾವು ಕೂತ್ಕೊಳ್ಬಾರ್ದು. ಅಂದರೆ ಸ್ವಲ್ಪ ಮಟ್ಟಿಗೆ ನಂದು ಆರೋಗ್ಯ ಸುಧಾರಿಸಿದೆ ಸ್ವಲ್ಪ ಮಟ್ಟಿಗೆ ಅಂದೆ, ಆ ಕಡೆಲೂ ಗಮನ ಕೊಡಬೇಕು. ಪಕ್ಷದ ಒಳಿತಿಗೆ ನಾನು ತುಂಬ ಕೆಲಸ ಮಾಡ್ತೀನಿ 2023ವರೆಗೆ. ವಯಸ್ಸು ಬಿಡಿ, ನಿಮ್ಮ ರಾಜಕೀಯ ಅನ್ನೋದಷ್ಟು ನಮಗೆ ವಯಸ್ಸಾಗಿಲ್ಲ. ಹಾಗೆ ನಮಗೆಲ್ಲ ಏನು ಅನಿಸುತ್ತೆ ಅಂದರೆ ಈ 20ನೇ ವಯಸ್ಸಿಗೆ 25ನೇ ವಯಸ್ಸಿಗೆ 30ನೇ ವಯಸ್ಸಿಗೆ ದೇವೇಗೌಡರು ಆಗಲೂ ಭಾಳ ಸೀರಿಯಸ್ ಆಗಿದ್ರೇನೋ ಹಿಂಗೆ ಪೊಲ್ಟ್. ಬಟ್ ನನಗೆ ತಿಳಿದ ಮಟ್ಟಿಗೆ ನೀವು ಅದ್ಭುತವಾದಂಥ ಹಾಕಿ ಪ್ಲೇಯರ್ ಆಗಿದ್ರಿ, ಕ್ಯಾಪ್ಟನ್ ಆಗಿದ್ರಿ, ಒಮ್ಮೆ ಯಾರ್ದೋ ಯಾರಿಗೋ ಒಂದು ಸರಿಯಾಗಿ ಬಾರಿಸಿದ್ರಿ ಕೂಡ. ದಯವಿಟ್ಟು ಅದನ್ನು ಹೇಳ್ಬೋದು, ಯಾಕೆಂದರೆ ಈಗಿನ ಯೂತ್ಗಳು ದೇವೇಗೌಡರನ್ನು ನೋಡಿದಾಗ ದೇವೇಗೌಡರು ಇಲ್ಲ ಹುಟ್ಟಿನಿಂದಲೇ ಹಿಂಗೆ ಸೀರಿಯಸ್ ವ್ಯಕ್ತಿಯಪ್ಪ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲ, ನಮ್ಮ ನಿಮ್ಮಂಗೆ ಇದ್ದರೂ ಭಾಳ ದುಂಟಾಟಿಕೆಗಳಿತ್ತು. ದಯವಿಟ್ಟು ಹೇಳಬೇಕು. ಹೇಳ್ತೀನಿ, ಡಿಪ್ಲೊಮಾದಲ್ಲಿ ಓದುವಾಗ ಅಡುಗೆ ಮಾಡ್ಕೊಂಡು ಒಕ್ಕಲಿಗರ ಹಾಸ್ಟೆಲ್ ಸೀಟ್ ಕೊಡಲಿಲ್ಲ ನನಗೆ, ಯಾರು ರೆಕಮೆಂಡ್ ಮಾಡೋರಿಲ್ಲ. ನಮ್ಮ ತಂದೆ ತಾಯಿಗಳು ವಿದ್ಯಾವಂತರಲ್ಲ, ಪರಿಸರದಿಂದ ಬಂದ ನಾನು, ಯಾವಾಗ ಸೀಟ್ ಕೊಡಲಿಲ್ಲ. ಒಂದು ಬಾಡಿಗೆ 6 ರೂಪಾಯಿಗೆ ಒಂದು ರೂಮ್ ತೊಗೊಂಡೆ. ಈ ಅಲ್ಯೂಮಿನಿಯಂ ಪಾತ್ರೆ ತಗೊಂಡೆ, ಒಂದು ಮುದ್ದೆ ತಿರುಗೋದಕ್ಕೆ ಇನ್ನೊಂದು ಸಾರು ಮಾಡ್ಕೊಳ್ಳಿ, ಅಡುಗೆ ಮಾಡ್ಕೊಳ್ಳಿ, ಊಟ ಮಾಡಿವೆ, ಪಾಲಿಟೆಕ್ನಿಕ್ ಹೋಗಿವೆ. ಅದು ಏನಾಯಿತು ಅಂದರೆ ಹಾಕಿ ಆಡೋದು ಅಭ್ಯಾಸ ನನಗೆ. ಸರ್ ಡಿ ಎಮ್ ಓ ಮಗ 2 ಸಾರಿ ಗೆದ್ದಿದ್ದ. ನಾವು ಕಡೆ ಯಾಕಪ್ಪ ನಮ್ಮ ಅಡುಗೆ ಮಾಡಿಕೊಂಡು ಏನೋ ವಿದ್ಯಾಭ್ಯಾಸ ಮುಗಿಸೋಕೆ ಬಂದರು ನಮಗೆ ಯಾಕೆ, ಅವನು ಯಾಕೆ ಹೇಳಿದ್ನೋ ಗೊತ್ತಿಲ್ಲ ನನಗೆ. ಈ ಥರ ಒಂದು 5-6 ಜನ ಅವನು ಸ್ನೇಹಿತರುಗಳು ಬರ್ತಾ ಇದ್ದಾರೆ, ಒಬ್ಬ ಕೇಳಿದಂಗೆ ಈ ಸಾರಿ ಯಾರು ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗೋರು, ಅವನು ಏನು ಮಾಡ್ದ
ಯಾವ ಬೋಳಿ ಮಗ ಇದ್ದಾನೆ ನನ್ನ ಮೇಲೆ ಕಂಟೆಸ್ಟ್ ಮಾಡೋಕ್ಕೆ. ಆ ಬ್ಯಾಟ್ ಇದ್ದೆಲ್ಲ ತೆಗೆದು ಹೊಡೆದೆ ನಾನು ಇಲ್ಲಿಗೆ, ಮುರಿದೇ ಹೋಯ್ತು. ಆ ಸ್ಪೀಡ್ ಭಾಳ ಹೆಲ್ತಿಯಾಗಿದೆ ನಾನು, ಮುರಿದೇ ಹೋಯ್ತು. ನನಗೆ ದೈವಗ್ರಹ ಅನುಗ್ರಹ ಇದೆ ಅಂತ ಹೇಳಿದ್ದೀನಿ. ನನಗೆ ಖಂಡಿತ ತೊಂದರೆ ಆಗುತ್ತಿದ್ದು ಅಂತೇಳಿ ನಮ್ಮ ಪಾಲಿಟೆಕ್ನಿಂದ ಅಲ್ಲೇ ಒಂದು 100-150 ಅಡಿ ಹೋದರೆ ಜಟಕಗಳು ನಿಂತಿರ್ತವೆ. ಒಂದು ಜಟಕ ತಗೊಂಡು ವೈ ಧರ್ಮಪ್ಪನವ್ರ ಮನೆಗೆ ಹೋದೆ. ಧರ್ಮಪ್ಪನವ್ರಿಗೆ ಹೇಳಿದಾಗ ಕೆಂಪಯ್ಯ ಅಂತ ಹೇಳಿ ಎಸ್ ಪಿ ಫೋನ್ ಮಾಡಿದರು, ಮಿಸ್ಟರ್ ಕೆಂಪಯ್ಯ ದೇವೇಗೌಡ ಇಸ್ ಮೈ ಬಾಯ್, ಇಫ್ ಎನಿ ಕಂಪ್ಲೇಂಟ್ಸ್ ಈಸ್ ಗೋಯಿಂಗ್ ಟು ಬಿಕಮ್ ವಾಟ್ ದಿ ಇನ್ಸಿಡೆಂಟ್ ದಟ್ ಇಸ್ ಹ್ಯಾಪನ್ಡ್ ಎಲ್ ಹಿ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಟು ಮೀ, ಡೋಂಟ್ ಟಚ್ ಹಿಮ್. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅವತ್ತು ಎಸ್ ಪಿಗೆ ಹೇಳಿ ಹೇಳ್ತಾರೆ ಡೋಂಟ್ ಟಚ್ ಹಿಮ್ ತಂದ್ಬಿಟ್ಟು. ನಿಮ್ಮನ್ನು ಯಾರು ಮುಟ್ಟೋ ಧೈರ್ಯ ಇಲ್ಲಿ ತನಕ ಯಾರು ಮಾಡಿಲ್ಲ ಸರ್, ಮಾಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ದೇವೇಗೌಡರ, ಇಷ್ಟೊತ್ತು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡು. ನೀವು ಮೂರನೇ ಕಾರ್ಯಕ್ರಮಕ್ಕೆ ಹಠ ಮಾಡಿ ತೋಟಕ್ಕೆ ಬಂದಿದ್ರಿ, ಸ್ವಲ್ಪ ಲೇಟಾಗಿ ಬಂದು ನಾನು ನನ್ನ ಮಿಸ್ಸಸ್ ಇಷ್ಟೊತ್ತು ನನ್ನ ಜೊತೆ ನಿಮ್ಮ ಮನಸ್ಸಿಗೆ ಬೇಕಾಗುವ ಎಲ್ಲ ವಿಷಯಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ನೀವು ನಿಮ್ಮ ಬಳಗ ಏನು ಕೆಲಸ ಮಾಡಿದ್ರು ನಿಮಗೆ ಹೃದಯ ತುಂಬಿ ನಾನು ನಮಸ್ಕಾರ ಮಾಡ್ತೇನೆ. ಥ್ಯಾಂಕ್ ಯು ದೇವೇಗೌಡರೇ. ದೇಶಕ್ಕೊಬ್ಬರೇ ದೇವೇಗೌಡರು, ಅವರು ನಮ್ಮ ಮಣ್ಣಿನ ಅಸ್ಮಿತೆ. ಇದು ವಿಶೇಷ ಕಾರ್ಯಕ್ರಮ ದೇಶಕ್ಕೊಬ್ಬರೇ ದೇವೇಗೌಡರು. ಥ್ಯಾಂಕ್ ಯು ವೆರಿ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.